ವೆಲ್ಕಮ್ ಬ್ಯಾಕ್. ಚೆಸ್ಕಾಂನಲ್ಲೂ ಕೂಡ ಲೋಟಿಕೋರರ ದಂಧೆ ಅಡಗಿರುವಂತದ್ದು. ಬೆಸ್ಕಾಂ ಆಯ್ತು, ಮೆಸ್ಕಾಂ ಆಯ್ತು, ಇದೀಗ ಚೆಸ್ಕಾಂನಲ್ಲೂ ಕೂಡ ಅಕ್ರಮ ನಡೀತಾ ಇದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಅಧಿಕಾರಿಯ ಅಂಧ ದರ್ಬಾರ್. ಸಿಜಿಎಂ ಆಗಿದ್ರು ಕೂಡ ಅನಧಿಕೃತವಾಗಿ ಲೈಸೆನ್ಸ್ ಪಡೆದು ಕೆಲಸವನ್ನ ಮಾಡಲಾಗ್ತಾ ಇದೆ. ಬೆಸ್ಕಾಂನಲ್ಲಿ ನಡೀತಾ ಇದೆ ಅಧಿಕಾರಿಯೊಬ್ಬರ ಅಂಧ ದರ್ಬಾರ್. ಬೆಸ್ಕಾಂ ಆಯ್ತು, ಮೆಸ್ಕಾಂ ಆಯ್ತು, ಇದೀಗ ಚೆಸ್ಕಾಂನಲ್ಲೂ ಕೂಡ ಅಕ್ರಮ ನಡೀತಾ ಇದೆ. ನಿಗಮದಲ್ಲಿ ಅಧಿಕಾರಿ ಆಗಿದ್ರು ಕೂಡ ಅನಧಿಕೃತವಾಗಿ ಗುತ್ತಿಗೆ ಲೈಸೆನ್ಸ್ ಅನ್ನ ಪಡೆದುಕೊಂಡು ಕೆಲಸವನ್ನ ಮಾಡ್ತಿರುವಂತದ್ದು. ಚೆಸ್ಕಾಂನಲ್ಲಿ ಅಧಿಕಾರಿಯ ಅಂಧ ದರ್ಬಾರ್ ನಡೀತಾ ಇದೆ. ಸಿಜಿಎಂ ಆಗಿದ್ರು ಕೂಡ ಲೈಸೆನ್ಸ್ ಅನ್ನ ಪಡೆದು ಅನಧಿಕೃತವಾಗಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಕಂಪನಿಯ ಅಧಿಕಾರಿ ಆಗಿದ್ರು ಕೂಡ ಅನಧಿಕೃತವಾಗಿ ಗುತ್ತಿಗೆ ಲೈಸೆನ್ಸ್ ಅನ್ನ ಮಾಡಲಾಗ್ತಿದೆ. ಈ ಬಗ್ಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಸಿಜಿಎಂ ಮುನಿಗೋಪಾಲ ರಾಜು ದರ್ಬಾರ್ ಅನ್ನು ನಡೆಸ್ತಾ ಇರುವಂತದ್ದು. ಕಂಪನಿಯ ಅಧಿಕಾರಿಯಾಗಿದ್ರು ಕೂಡ ಅನಧಿಕೃತವಾಗಿ ಗುತ್ತಿಗೆ ಲೈಸೆನ್ಸ್ ಅನ್ನ ನೀಡಲಾಗ್ತಾ ಇದೆ. ಅಧಿಕಾರಿಯ ಹೆಸರಿನಲ್ಲಿ ಈಗಾಗಲೇ ಎರಡು ಗುತ್ತಿಗೆ ಪರವಾನಗಿ ಕೂಡ ಇರುವಂತದ್ದು. ಖರೀದಿ ವಿಭಾಗದಲ್ಲಿ ಅಧಿಕಾರಿಯಾಗಿದ್ದಾರೆ ಮುನಿಗೋಪಾಲ ರಾಜ್. ದೊಡ್ಡ ಹುದ್ದೆಯಲ್ಲಿದ್ರೂ ಕೂಡ ಹಣದ ವ್ಯಾಮೋಹ ಮಾತ್ರ ಬಿಟ್ಟಿಲ್ಲ. ವಸತಿ ಬಡಾವಣೆಯ ವಿದ್ಯುತ್ಕರಣಕ್ಕೆ ಗುತ್ತಿಗೆ ಪಡೆದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ನಿಯಮಗಳ ಪ್ರಕಾರ ಸಂಸ್ಥೆ ಅಧಿಕಾರಿ ಗುತ್ತಿಗೆ ಲೈಸೆನ್ಸ್ ಅನ್ನ ಪಡೆಯುವಂತಿಲ್ಲ. ನಿಯಮವನ್ನ ಮೀರಿ ಈಗ ಅಧಿಕಾರಿಯ ಆಟಾಟೋಪ ನಡೆದಿದೆ. ಅದು ಕೂಡ ಎರಡು ಪರವಾನಗಿ ಇರುವಂತದ್ದು ಈತನ ಹೆಸರಿನಲ್ಲಿ. ಕೆಳದರ್ಜೆಯ ಅಧಿಕಾರಿಗಳನ್ನ ಬೆದರಿಸಿ ಈತ ಕೆಲಸವನ್ನ ಮಾಡಿಸ್ಕೊಳ್ತಿದ್ದಾನೆ. ಈ ಅಧಿಕಾರಿ ಕೆಳದರ್ಜೆಯ ಅಧಿಕಾರಿಗಳನ್ನ ಹೆದರಿಸಿ ಬೆದರಿಸಿ ಸದ್ಯಕ್ಕೆ ಕೆಲಸವನ್ನ ಮಾಡ್ಕೊಳ್ತಾ ಇರುವಂತದ್ದು. ನಿಗಮದಲ್ಲಿ ಅಧಿಕಾರಿ ಆಗಿದ್ರು ಕೂಡ ಅನಧಿಕೃತವಾಗಿ ಲೈಸೆನ್ಸ್ ಅನ್ನ ಪಡೆದುಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾನೆ. ಚೆಸ್ಕಾಂನಲ್ಲಿ ಸದ್ಯಕ್ಕೆ ಅಧಿಕಾರಿಯ ದರ್ಬಾರ್ ನಡೀತಾ ಇದೆ. ಖರೀದಿ ವಿಭಾಗದಲ್ಲೂ ಕೂಡ ಅಧಿಕಾರಿ ಇದ್ದಾನೆ ಮುನಿ ಗೋಪಾಲಸ್ವಾಮಿ ಈತನ ಹೆಸರು. ಸದ್ಯಕ್ಕೆ ಸಿಜಿಎಂ ಆಗಿದ್ರು ಕೂಡ ಹಣದ ವ್ಯಾಮೋಹ ಮಾತ್ರ ಈತನನ್ನ ಬಿಟ್ಟಿಲ್ಲ. ಕೆಳದರ್ಜೆಯ ಅಧಿಕಾರಿಗಳನ್ನ ಹೆದರಿಸಿ ಬೆದರಿಸಿ ಅವರಿಂದ ಕೆಲಸವನ್ನ ಮಾಡಿಸ್ಕೊಳ್ತಾ ಇದ್ದಾನೆ ಸದ್ಯಕ್ಕೆ. ಇನ್ನು ಈತನ ಹೆಸರಿನಲ್ಲಿ ಈಗಾಗಲೇ ಎರಡು ಕೂಡ ಪರವಾನಗಿ ಇರುವಂತದ್ದು. ಮುನಿ ಗೋಪಾಲಸ್ವಾಮಿಯ ಭ್ರಷ್ಟಾಚಾರವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ ರಾಜ್ ನ್ಯೂಸ್. ಚೆಸ್ಕಾಂನ ಕರ್ಮಕಾಂಡವನ್ನ ನಿಮಗೆ ತಿಳಿಸ್ತಾ ಇರುವಂತದ್ದು. ಇಷ್ಟು ದಿನ ಬೆಸ್ಕಾಂ ಹಾಗೆ ಮೆಸ್ಕಾಂನಲ್ಲಿ ಯಾವ ರೀತಿ ಅಕ್ರಮ ನಡೀತಾ ಇದೆ ಅನ್ನೋದು ಕೂಡ ನಾವು ನಿಮ್ಮ ಮುಂದೆ ತಿಳಿಸಿದ್ವಿ. ಆದರೆ ಸದ್ಯಕ್ಕೆ ಅಕ್ರಮವಾಗಿಯೇ ವಿದ್ಯುತ್ ಸಂಪರ್ಕವನ್ನ ನೀಡಲಾಗ್ತಾ ಇತ್ತು. ಬೆಸ್ಕಾಂನಲ್ಲೂ ಕೂಡ ಅತಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೀತಾ ಇತ್ತು. ಅದಾದ ನಂತರವಾಗಿ ಅದು ಒಂದೇ ಇಲಾಖೆ ಅಂತ ಅಂದ್ಕೊಂಡಿದ್ರೆ ಮೆಸ್ಕಾಂನಲ್ಲೂ ಕೂಡ ಅದೇ ರೀತಿಯಾಗಿ ದೊಡ್ಡ ಭ್ರಷ್ಟಾಚಾರ. ಈಗ ಚೆಸ್ಕಾಂನಲ್ಲೂ ಕೂಡ ಅಕ್ರಮ ನಡೀತಾ ಇರುವಂಥದ್ದು. ನಿಗಮದಲ್ಲಿ ಅಧಿಕಾರಿ ಆಗಿದ್ರೂ ಕೂಡ ಅನಧಿಕೃತವಾಗಿ ಗುತ್ತಿಗೆ ಲೈಸೆನ್ಸ್ ಅನ್ನ ಪಡೆದುಕೊಂಡಿದ್ದಾನೆ ಈತ. ಚೆಸ್ಕಾಂನಲ್ಲಿ ಅಧಿಕಾರಿಯ ಅಂಧ ದರ್ಬಾರ್ ನಡೀತಾ ಇದೆ. ಅಸಲಿಗೆ ಈತ ಸಿಜಿಎಂ ಆಗಿದ್ರು ಕೂಡ ಅನಧಿಕೃತವಾಗಿ ಲೈಸೆನ್ಸ್ ಅನ್ನ ಪಡೆದುಕೊಂಡು ಕೆಲಸವನ್ನ ಮಾಡಿಸ್ತಾ ಇದ್ದಾನೆ. ಕಂಪನಿಯ ಅಧಿಕಾರಿಯಾಗಿದ್ರು ಕೂಡ ಅನಧಿಕೃತವಾಗಿ ಗುತ್ತಿಗೆ ಲೈಸೆನ್ಸ್ ಅನ್ನ ಮಾಡಿಸ್ಕೊಂಡಿರುವಂಥದ್ದು. ಈತನ ಹೆಸರಿನಲ್ಲಿ ಈಗಾಗಲೇ ಎರಡು ಗುತ್ತಿಗೆ ಪರವಾನಗಿ ಕೂಡ ಇರುವಂಥದ್ದು. ಆದರೂ ಕೂಡ ಸದ್ಯಕ್ಕೆ ಈತನ ಆಟಾಟೋಪಕ್ಕೆ ಬ್ರೇಕ್ ಇಲ್ಲದಂತೆ ಆಗೋಗಿರುವಂಥದ್ದು. ಸದ್ಯಕ್ಕೆ ಕೆಳದರ್ಜೆಯ ಅಧಿಕಾರಿಗಳನ್ನ ಹೆದರಿಸಿ ಬೆದರಿಸಿ ಈತ ಕೆಲಸವನ್ನ ಮಾಡಿಸ್ಕೊಳ್ತಾ ಇದ್ದಾನೆ ಎನ್ನುವ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗಿದೆ. ಇನ್ನು ಈತನ ಹೆಸರಲ್ಲಿ ಇನ್ನು ಯಾವ್ಯಾವ ರೀತಿಯ ಬೃಹತ್ ಬ್ರಹ್ಮಾಂಡ ಭ್ರಷ್ಟಾಚಾರ ಅಡಗಿದೆಯೋ ಗೊತ್ತಿಲ್ಲ ಸದ್ಯಕ್ಕೆ. ಅಕ್ರಮವಾಗಿಯೇ ಈಗ ಈತನ ಹೆಸರಿನಲ್ಲಿ ಸದ್ಯಕ್ಕೆ ಎರಡು ಪರವಾನಗಿ ಇದೆ ಅಂದರೆ ಇನ್ನೂ ಚೆಸ್ಕಾಂಗೆ ಬರುವಂಥ ಆದಾಯ ಎಲ್ಲ ಕೂಡ ಸದ್ಯಕ್ಕೆ ಈತನ ಜೇಬೆ ತುಂಬಿಕೊಳ್ತಾ ಇದೆ.
सद्य के जेस्काम जगृत चेतक है भ्रष्ट अधिकारी विरुद्ध पण तोड़े सद्य के या सद्य के मूरू इलाखेलू कूड़ा बृहत् मटद ब्रह्मांड भ्रष्टाचार नड़ीता है गमन हरस अधिकारी कूड़ा विचार बेहे गंभीर गमन हरि सूक्त क्रम कई ಕಳೆದ 20 ವರ್ಷಗಳಿಂದಲೂ ಕೂಡ ಮೈಸೂರಿನಲ್ಲೇ ಬೀಡು ಬಿಟ್ಟಿದ್ದಾನೆ ಈ ಅಧಿಕಾರಿ ಮುನಿ ಗೋಪಾಲಸ್ವಾಮಿಯ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅನ್ನು ನೀಡುತ್ತೀವಿ ನಿಮಗೆ ಖರೀದಿ ವಿಭಾಗದ ಮುಖ್ಯಸ್ಥರಾಗಿದ್ದರೂ ಕೂಡ ಗುತ್ತಿಗೆ ಪರವಾನಗಿ ಇತನ ಹೆಸರಿನಲ್ಲಿದೆ ನಿಯಮಗಳ ಪ್ರಕಾರ ಸಂಸ್ಥೆಯ ಅಧಿಕಾರಿ ನೌಕರ ಗುತ್ತಿಗೆ ಲೈಸೆನ್ಸ್ ಅನ್ನು ಪಡೆಯುವಂತಿಲ್ಲ ಆದರೂ ಕೂಡ ಆದಾಯಕ್ಕಿಂತ ಹೆಚ್ಚಿಗೆ ಆಸ್ತಿಯನ್ನು ಹೊಂದಿರುವಂತ ಆರೋಪ ಕೂಡ ಕೇಳಿಬಂದಿದೆ इदिष्टु ई होत्तिन प्रमुख सुद्दि नोड़ता इरि राज न्यूस् इदु कन्नडिगर ध्वनि।